ವೆಲ್ಕಮ್ ಟು ದ ಟೇಕ್ ಆಫ್ ನ್ಯೂಸ್. ನಾನು ಬಿಂದು. ಬನ್ನಿ, ಇವತ್ತಿನ ಸುದ್ದಿ ಸಮಾಚಾರ ಏನಿದೆ ಎಂದು ನೋಡ್ಕೊಂಡು ಬರೋಣ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಅಂಗವಾಗಿ ಹಾಗೂ ಶ್ರೀ ಅಭಯಂ ಫೌಂಡೇಶನ್ ಹಾಗೂ ಮೀಡಿಯಾ ಪಾರ್ಟ್ನರ್ ಸಮರ ಟಿವಿ ಮತ್ತು ಮೈಸೂರು ಚಾಮರಾಜನಗರ ಜಿಲ್ಲಾ ಸಮಸ್ತ ಕಲಾವಿದರ ಸಹಕಾರದೊಂದಿಗೆ ಕಲಾವಿದರ ದಸರಾ ಮೈಸೂರು ಎಂಬ ಕಾರ್ಯಕ್ರಮವನ್ನು ಮೈಸೂರಿನ ಚಾಮುಂಡಿಪುರ ವೃತ್ತದಲ್ಲಿ ಆಯೋಜಿಸಲಾಗಿತ್ತು. ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾದಂತಹ ಕಾರ್ಯಕ್ರಮ, ಬಹಳಷ್ಟು ಪ್ರದರ್ಶನಗಳಲ್ಲಿ ಇರುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿನ ನಾಗರಿಕರು ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಮಾನ್ಯ ರಮೇಶ್ ಬಾಬು ಅವರು ಈಗ ವೇದಿಕೆ ಮೇಲೆ ಬರಬೇಕು. ಮೈಸೂರು ಚಾಮರಾಜನಗರ ಜಿಲ್ಲೆಯ ಕಲಾವಿದರ ಸ್ಮರಣಾರ್ಥ ಗೌರವಿಸಲ್ಪಡ್ತಾ ಇದ್ದಾರೆ ಬಹಳ ಮಂದಿಯನ್ನು. ನಾವು ಬಹಳಷ್ಟು ವರ್ಷ ಅವ್ರ ಧ್ವನಿಯೆಲ್ಲ ಕೇಳಬೇಕು ಅನ್ನೋರು. ಈ ಅನುಭವ ಈಗ ನಮ್ಗೆ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಇಲ್ಲ, ನೆಕ್ಸ್ಟ್ ಆ ಥರ ವಾಯ್ಸ್ ಇತ್ತು. 10 ನಿಮಿಷ ನಿಮ್ಮನ್ನು ಮಾತಾಡಲಿಕ್ಕೆ ನಕ್ಸಲಿಕ್ಕೆ ಅಂತಿದೆ ಅಂತ ದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅದರಲ್ಲಿ ಬಹಳ ಸೌಂಡ್ ಸಿಸ್ಟಮ್, ನಮ್ಮ ಸಂಜೀವಣ್ಣ, ನಮ್ಮ ಗೆಳೆಯ ಶ್ರೀನಾಥ್ ಅವರು ಒಳ್ಳೆಯ ಸೌಂಡ್ ಸಿಸ್ಟಮ್ ಹಾಕಿದ್ದಾರೆ, ಗುರುಗಳಿದ್ದಾರೆ ಎಲ್ಲರಿಗೂ. ಜೊತೆಗೆ ನಮ್ಮ ಪುಟಾಣಿಗಳು, ಭರತನಾಟ್ಯ ಮಾಡಿದಂಥ ಪುಟಾಣಿಗಳು, ಅವ್ರಿಗೆ ಗೊತ್ತು ಅವ್ರ ಕಷ್ಟ ಏನು ಅಂತ. ಮೇಕಪ್ ಮಾಡಿಕೊಂಡ್ರೆ ಕನಿಷ್ಠ ಪಕ್ಷ 3 ಅವರ್ 4 ಅವರ್ ತುಂಬಾನೇ ಕಷ್ಟ ಆಗುತ್ತೆ. ಅದರಲ್ಲಿ ಬಿಸಿಲಲ್ಲಿ ನೃತ್ಯನ ಮಾಡಿದ್ದಾರೆ. ಅದು ಒಂದು ವಿಚಾರ ಅಂತಾರೆ ಬಾಹುಬಲಿ ನೋಡ, ಅದ್ಯಾವ ವಿಚಾರ ಅದು, ಅದು ಒಂದು ಬಾಹುಬಲಿನ ಅಂತಾರೆ. ಏ ಡ್ರಾಮಾಗಳು, ಕುರುಕ್ಷೇತ್ರ ಡ್ರಾಮಾ ಟೋಟ್ಲು ಅಂತಾರೆ, ಅದಕ್ಕೂ ತಾರೆ ಕಳಿಸ್ಕೊಳ್ಳ. ಇಂಥವ್ರನ್ನ ನಾವು ಕಾರ್ಯಕ್ರಮಕ್ಕೆ ಕರೆದ್ರೆ ದೇವರಾಣೆಗಳು ಯಾರೂ ನಗಲ್ಲ, ಯಾರಿಗೂ ನಗಕ್ಕೂ ಬಿಡಲ್ಲ. ಸ್ನೇಹಿತರೆ, ನಾನು ಅದಕ್ಕೆ ಒಂದು ಮಾತು ಹೇಳ್ತೀನಿ ಯಾವಾಗ್ಲೂ, ಜೊತೆಗೆ ತುಂಬ ಎಲ್ಲೆಲ್ಲಿ ಕಲೆಗಳಿಗೆ ಪ್ರೋತ್ಸಾಹ ನೀಡೋರಿದ್ದಾರೆ ಎಲ್ಲರಿಗೂ ಇರ್ತಾ. ಇವತ್ತಿನ ವಿಷಯನ ತಿಳ್ಕೊಂಡ್ರೆ ಮೊಬೈಲ್ ಬಂದ್ಮೇಲೆ ಬಸವಣ್ಣವರು ಒಂದು ಮಾತು ಹೇಳಿದ್ದಾರೆ, ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲ ಅಂತ ಹೇಳಿದ್ದಾರೆ, ನಾವು ಕೇಳಿದೀವಿ. ಆದ್ರೆ ಇವಾಗ ಏನಾದ್ರು ಇದ್ದಿದ್ದೆ ಅವ್ರು ಇನ್ನೊಂದೆರಡು ಸಾಲ ಸೇರಿಸ್ತಾ ಇದ್ರು. ಏನಂತಪ್ಪ ಅಂದ್ರೆ, ಬಿಗ್ ಬಾಸ್ ಅಲ್ಲಿ ಇದ್ದಾಗಲೇ ನಾನು ಹೇಳಿದೆ, ಏನಪ್ಪ ಅಂದ್ರೆ ನನಗೂ ಬಿಗ್ ಬಾಸ್ಗೂ ಆಗ ಬರಲ್ಲ, ಕಾರಣ ಏನಪ್ಪ ಅಂತ ನಾವತ್ತು ಹೇಳಿದ್ದೆ, ಮುಂಡ ಹೋಚ್ಕೊಳ್ತೋ, ಅವನು ಅವನು ತಪ್ಕೊಂತಾಳೆ, ಇವ್ರು ಇವನು ತಪ್ಕೊಂತಾಳೆ, ನಮ್ಮನ್ನು ಮಾತ್ರ ಯಾರು ತಪ್ಕೊಳ್ಳಿಲ್ಲ, ಅವತ್ತೇ ಹೇಳಿದ್ ನಾನು ಹೇಳ್ಬಿಟ್ಟು. ಏನಪ್ಪ ಅಂದ್ರೆ, ಉಂಡಾ ಮೊಚ್ತೋ, ಉಂಡಾ ಮೊಚ್ತೋ, ಉಂಡಾ ಮೊಚ್ತೋ, ಉಂಡಾ ಮೊಚ್ಕೊಂಡು ಹೋಗ್ತಾವ್ಲೆ. ಇವತ್ತು ನಮ್ಮ ಅಭಯಂ ಫೌಂಡೇಶನ್ ಅವರು ಒಳ್ಳೆ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಒಳ್ಳೆ ವಿಡಿಯೋ ಚಿತ್ರೀಕರಣ ನಡೀತಾ ಇದೆ. ನೀವೆಲ್ರಿಗೂ ದಸರಾ ಶುಭಾಶಯಗಳು, ಚಪ್ಪಾಳೆ ಹೊಡಿಬೇಕು, ಇಲ್ಲ ಅಂದ್ರೆ ಉಂಡಾ ಮೊಚ್ತೋ. ಇನ್ನು ದಸರಾ ಮಹೋತ್ಸವದ ಒತ್ತಡದ ಕಾರ್ಯಕ್ರಮಗಳ ನಡುವೆಯೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿ ಸೋಮಣ್ಣ, ಸಂಸದರಾದ ಪ್ರತಾಪ್ ಸಿಂಹ ಹಾಗೂ ಸುಪ್ರಸಿದ್ಧ ಗಾಯಕ ರಾಜೇಶ್ ಕೃಷ್ಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಜನತೆಗೆ ಖುಷಿ ತಂದಿತ್ತು. ಇನ್ನು ಅಪಹಾರ ಪ್ರಮುಖದಲ್ಲಿ ಜನ ಸೇರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಕೋಗಂಡ ರಾಮಯ್ಯ ಅವರು ದಯಮಾಡಿ ಲೋಕಕ್ಕೆ ಬರಬೇಕು. ಹಾಗೆ ಟಿಸಿ ಉದಯ ಕುಮಾರ್ ಅವರು ವಿಷ್ಣುವರ್ಧನ್ ಪ್ರಶಸ್ತಿ ಸ್ವೀಕರಿಸುತ್ತಿರುವ ಅಧ್ಯಕ್ಷರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನೇರವಾಗಿ ಒಂದು ಪ್ರಾಸ್ತಾವಿಕ ಭಾಷಣದೊಂದಿಗೆ ಈ ಒಂದು ಉದ್ಘಾಟನೆ ಮತ್ತು ಅಖಂಡ ಮಂಡಲಾಕಾರಂ ವ್ಯಾಪ್ತಜೇನಂ ಚರಾಚರಂ ತತ್ಪದಂ ದರ್ಶಿತಂ ಜೇನ ಜ್ಞಾನಾಂಜನ ಶಲಾಕೆಜ ಚಕ್ಷುರ್ ನಿರ್ಮಿತಂ ಜೇನ
ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರುವ ವ್ಯಾದಿರು. ಸಮರಾಚಾರ್ಯನ ಪಾಲುದಾರರಾದ ಶ್ರೀಯುತ ಶ್ರೀನಿಧಿಯವರು ದಯಮಾಡಿ ನೆತ್ತಿಕೊಳ್ಳಬೇಕು. ಹಾಗೆ ಮಹಿಳಾ ವೃತ್ತಿ ಕಲಾವಿದರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ವಸಂತಮ್ಮನವರು ದಯಮಾಡಿ ವೇದಿಕೆಗೆ ಭೇಟಿ ಕೊಡಬೇಕು. ರೈಲು ಗಾಡಿಯ ವ್ಯವಸ್ಥೆಯನ್ನ ಪ್ರತಿನಿತ್ಯ ಪ್ರತಿದಿನ ಪ್ರತಿ ಗಳಿಗೆಗೆ ವ್ಯವಸ್ಥಿತವಾಗಿ ಹೊರಡಲು ಶ್ರಮ ಪಡುತ್ತಿರುವ ನಮ್ಮ ಮಾನ್ಯ ಮೈಸೂರು ಮತ್ತು ಕೊಡಗು ಭಾಗದ ಸಂಸದರಿಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸಬೇಕು. ತಮ್ಮೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸಿದ್ದೀನಿ. ಹಾಗೆ ಈ ಸಮಾರಂಭದ ಅಧ್ಯಕ್ಷರಾದ ಬದ್ರಿ ಭೂಷಣ್ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಭಾಜಪ ಮುಖಂಡರಾದ ಶ್ರೀಯುತ ಎಚ್ ವಿ ರಾಜೀವ್ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇದು ಕಾರ್ಯಕ್ಕೆ ಎಲ್ಲರೂ ಆಗಮಿಸಿದ್ರು ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಅಮೃತಂಗಮಯ ಮೃತ್ಯೋರ್ಮ ಅಮೃತಂಗಮಯ ಹಸ್ತೇನೇಕೇನ ಪದ್ಮಂ ಸಿತಮತಿ ಚ ಶುಕಂ ಪುಸ್ತಕಂ ಚಾಪರೇಣ ಬಾಸಾತುಂದೇಂದು ಶಂಕಸ್ಫಟಿಕಮಣಿ ನಿಧಾನ ಸಮಾನ ಸ್ವಾಮೀ ವಾಗ್ದೇವತೇಯಂ ನಿವಸತು ವದನೇ ಸರ್ವದಾಂ ಸುಪ್ರಸನ್ನ ಸರ್ವದಾಂ ಸುಪ್ರಸನ್ನ ಇನ್ನು ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿ ಸೋಮಣ್ಣನವರು ಮಾತನಾಡಿದರು. ಈ ಉರಿ ಬಿಸಿಲಲ್ಲೂ ನಾವು ಬಂದು ನಿಂತಿದ್ದೀರಿ. ಇದೊಂದು ಪಾರಂಪರಿಕ ಹಬ್ಬ. ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ರಾಜಕೀಯ ರಹಿತವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕಲಾವಿದರು. ಕಲೆ ಯಾರ ಮನೆಯ ಸ್ವತ್ತಲ್ಲ, ಆದ್ರಿಂದ ಬಹುತೇಕ ಕಲಾವಿದರು ಇಲ್ಲಿ ಕೊಟ್ಟಿರ್ತಕ್ಕಂಥವ್ರು, ವಿಶೇಷವಾಗಿ ರಾಜೇಶ್ ಕೃಷ್ಣನ್ ಅವರು ನನಗೆ ತುಂಬಾ ವರ್ಷದಿಂದ ಗೊತ್ತಿರ್ತಕ್ಕಂಥವ್ರು, ಹಿರಿಯರಾಗಿರ್ತಕ್ಕಂಥ ನಮ್ಮ ಜ್ಯೋತಿಷಿಗಳಾದ ಪೂಜ್ಯ ನಮ್ಮ ಗುರುಜಿಯವರು, ಯಾರು ಗುರುಜಿಯವರು ಲಕ್ಷ್ಮೀ ಶ್ರೀನಿವಾಸ್ ಗುರುಜಿಯವರು, ಅದಕ್ಕಿನ್ನ ಎಲ್ಲ ಹಿರಿಯರಿದ್ದೀರಿ, ಬುದ್ಧಿಜೀವಿಗಳಿದ್ದೀರಿ. ನಾನಾದರೂ ಮಾತನಾಡೋದು ಅಪ್ರಸ್ತುತ ಅಂತ ತಿಳ್ಕೊಂಡು ಇದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಒಂದು ಸತ್ಯ, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನೇ ಆಗ್ಬೋದು, ನಮ್ಮ ಪರಂಪರೆ ನಮ್ಮ ಇತಿಹಾಸ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಭಾರತ ದೇಶದಲ್ಲಿ ಭಾರತೀಯರಿಗಿರ್ತಕ್ಕಂಥ ಹೃದಯ ಶ್ರೀಮಂತಿಕೆ ಸ್ವಾಭಿಮಾನಕ್ಕೆ ದೊಡ್ಡ ಇತಿಹಾಸ ಇದೆ. 409 ವರ್ಷಗಳಿಂದ ಈ ಪಾರಂಪರಿಕ ಹಬ್ಬವನ್ನ ಈ ಭಾಗದ ಮಹಾಜನತೆ ಮಾಡ್ತಾ ಇದ್ದಾರೆ ಅಂದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ದೊಡ್ಡ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಅನ್ನೋದನ್ನ ನಾವು ನಿಮ್ಮೆಲ್ಲರೂ ಕೂಡ ಒಪ್ಪತ್ತೀವಿ ಅನ್ನೋ ಮಾತನ್ನ ಹೇಳಿ ಆದ್ರಿಂದ ಆ ತಾಯಿಗೆ ನಮಿಸೋಣ. ಇಂಥ ಹಿನ್ನೆಲೆಯನ್ನ ವಿಶ್ವಾದ್ಯಂತ ನಾವು ಕೊಂಡೊಯ್ತಕ್ಕಂಥದಕ್ಕೆ ನಮ್ಮ ಅಳಿಲು ಸೇವೆಯನ್ನು ಮಾಡೋಣ. ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು ನನ್ನ ಉಸ್ತುವಾರಿಯಾಗಿ ನೇಮಿಸಿದ ಮೇಲೆ ನನ್ನ ಅನುಭವವನ್ನು ಕೂಡ ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಈ ಭಾಗದ ಜನಪ್ರತಿನಿಧಿಗಳು ಹಿರಿಯರಾಗಿರ್ತಕ್ಕಂಥ ರಾಮದಾಸ್ ಅವರು, ಹಿರಿಯರಾದ ಶ್ರೀನಿವಾಸ್ ಪ್ರಸಾದ್ ಅವರು, ಪ್ರತಾಪ್ ಸಿಂಹ ಅವರು, ನಾಗೇಂದ್ರ ಅವರು, ತನ್ವೀರ್ ಸೇಠ್ ಅವರು, ಜಿ ಡಿ ದೇವೇಗೌಡರು, ಅನೇಕ ಮುಖಂಡರು ಒಟ್ಟಾಗಿ ಸೇರಿ ಈ ದಸರಾ ಹಬ್ಬವನ್ನು ಇವತ್ತು ನಡೀತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನೀವೆಲ್ಲರೂ ಕೂಡ ಪಾಲ್ಗೊಳ್ಳಿ, ಸಣ್ಣ ಪುಟ್ಟದನ್ನು ಮರೆಯೋಣ. ನಮ್ಮ ಐತಿಹಾಸಿಕ ಹಿನ್ನೆಲೆಯನ್ನು ಧಾರ್ಮಿಕ ಚಿಂತನೆಯನ್ನು ರಾಷ್ಟ್ರದ ಅಭ್ಯುದಯಕ್ಕೋಸ್ಕರವಾಗಿ
ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಈ ರಾಷ್ಟ್ರದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅನೇಕ ವಿಚಾರಧಾರೆಗಳನ್ನ ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ನಾವು ನೀವೆಲ್ಲರೂ ಕೂಡ ಹೆಜ್ಜೆ ಹಾಕೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತುಂಬಾ ಸಂತೋಷ ಉದ್ಘಾಟನೆಯನ್ನು ಮಾಡಿದ್ದೇನೆ. ಕಲೆ ಮತ್ತು ಕಲಾವಿದರು ಈ ರಾಷ್ಟ್ರದ ಈ ರಾಜ್ಯದ ಸಂಪತ್ತು. ಅವರ ಕಲೆಯಿಂದ ನಾವೆಲ್ಲರೂ ಕೂಡ ಸಾಕಷ್ಟು ಮಾನಸಿಕವಾದ ಒತ್ತಡವನ್ನ ಕಡಿಮೆ ಮಾಡಿಕೊಳ್ತಕ್ಕಂಥದ್ದಕ್ಕೆ ಸಹಕಾರಿಯಾಗ್ತದೆ ಎನ್ನುವ ಮಾತನ್ನ ಹೇಳಿ ನಿಮ್ಮನ್ನೆಲ್ಲ ನೋಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಈ ಎಲ್ಲ ಪ್ರಾಯೋಜಕರಿಗೆ ವೇದಿಕೆ ಗಣ್ಯರಿಗೆ ನಿಮ್ಮೆಲ್ಲರೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇದೇ ಸಂದರ್ಭದಲ್ಲಿ ಸಮರ ಚಾನೆಲ್ನ ಮುಖ್ಯಸ್ಥರಾದ ಪತ್ರಕರ್ತ ಪಿಎನ್ ಶ್ರೀನಾಥ್ ರವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿ ಸೋಮಣ್ಣರವರಿಗೆ ಹಾಗೂ ಮೈಸೂರು ಕೊಡಗು ಸಂಸದರಾದ ಪ್ರತಾಪ್ ಸಿಂಹ ಮತ್ತು ಗಾನ ಮಾಂತ್ರಿಕ ರಾಜೇಶ್ ಕೃಷ್ಣನ್ ರವರಿಗೆ ಶ್ರೀ ಅಭಯಂ ಫೌಂಡೇಶನ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಅಂತೆಯೇ ಅಭಯಂ ಫೌಂಡೇಶನ್ನ ವತಿಯಿಂದ ಕಲಾವಿದರ ಸ್ಮರಣಾರ್ಥ ಮರ್ಚೆಂಟ್ ಕೋ ಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಮಾನ್ಯ ಶ್ರೀ ಕೋದಂಡರಾಮಯ್ಯ ಹಾಗೂ ಖ್ಯಾತ ಉದ್ಯಮಿಗಳು ಮತ್ತು ಸಮಾಜ ಸೇವಕರಾದ ಮಾನ್ಯ ಶ್ರೀ ಪಿಸಿ ಉದಯಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ರಾಜಕಾರಣಿಗಳಾದಂತಹ ಸಂಸ್ಥೆಯ ಸೋಮಣ್ಣನವರಿಗೆ ನಾಡಿನ ಹೆಮ್ಮೆಯ ಗಾಯಕರಾದಂತಹ ರಾಜೇಶ್ ಕೃಷ್ಣನ್ ಅವರಿಂದ ಸನ್ಮಾನ ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದೀವಿ. ಸನ್ಮಾನವನ್ನು ಸ್ವೀಕರಿಸ್ತಾ ಇರುವಂತಹ ಸಚಿವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ನಮ್ಮ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸೋಮಣ್ಣನವರ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾ ಇದ್ದಾರೆ. ಸಮರ ಚಾನೆಲ್ನ ಮುಖ್ಯಸ್ಥರಾದಂತಹ ಪಿ ಎನ್ ಶ್ರೀನಾಥ್ ಅವರು ಕೋಟಿಗೊಬ್ಬ ಸೋಮಣ್ಣ ಅಂತ ಒಂದು ಪುಸ್ತಕ ಬರ್ತಾ ಇದೆ. ಆದಷ್ಟು ಬೇಗ ಅದು ಅವರ ಕೃತಾರ್ಥದಿಂದ ಬಿಡುಗಡೆ ಆಗಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ. ಇದೀಗ ಅಭಿನಂದನೆ ಆಗಿದೆ. ಹಾಗೆ ಸೋಮಣ್ಣ ಅವರು ಮಾಡಿ ಈ ಸಮಾರಂಭದ ಅಧ್ಯಕ್ಷತೆ ಮತ್ತು ಕಲ್ಯಾಣ ಕುಮಾರ್ ಮೊಮ್ಮಗ ದಿವ್ಯ ಭೂಷಣ್ ಮತ್ತು ಮೈಸೂರು ಮುಖ್ಯ ಮಹಿಳಾ ಕಲಾವಿದರ ಕೂಟದ ವಸಂತ ಅವರಿಗೆ ಸ್ವೀಕರಿಸ್ತಾರೆ. ಖಂಡಿತ ಈ ದಸರಾ ಒಂದು ಹಬ್ಬಕ್ಕೆ ಕಳೆ ಬರುತ್ತೆ. ಸ್ನೇಹಿತರೆ, ಇಷ್ಟೊಂದು ಒಂದು ಈ ಒಂದು ವೈಭವದ ಮುಂದೆನೂ, ಯಾಕೆಂದ್ರೆ ಈ ದಸರಾ ಹಬ್ಬದಲ್ಲಿ ಎಷ್ಟು ಬಿಸಿ ಆಗಿರ್ತಾರೆ ಸೋಮಣ್ಣ ಅಂತ ಹೇಳಲಿಕ್ಕಾಗಲ್ಲ. ಅಂಥದ್ರಲ್ಲೂ ಈ ಒಂದು ಸಣ್ಣ ಸಮಾರಂಭಕ್ಕೆ ಪುರಸ್ಕೃತ ಮಾಡಿಕೊಂಡು ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಾನೆ. ಕೋಟಿಗೊಬ್ಬ ಸೋಮಣ್ಣ ಅಂತ ಯಾಕಕ್ಕೋಸ್ಕರ ಬರಿತಾ ಇದ್ದಾರೆ ಅಂತಂದ್ರೆ, ಅವರ ತಲೆಯಲ್ಲಿ ಎಷ್ಟು ಐಕ್ಯೂ ಇದೆ ಅಂದ್ರೆ ಕೋಟಿ ಜನಗಳ ಫೋನ್ ನಂಬರ್ ಅವ್ರ ತಲೆಯಲ್ಲೇ ಇದೆ. ಹಾಗಾಗಿ ಸೋಮಣ್ಣ ಅವರು ಈಗ ಎದುರಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಹೇಳೋ ಮುಖಾಂತರ, ಕೊನೆಯದಾಗಿ ಚಪ್ಪಾಳೆ ತಂಡದ ಮುಖಾಂತರ ಯಥಾರಾಜ ತಥಾ ಪ್ರಜಾನಮಗೆ ಸೋಮಣ್ಣಿಗೆ ಒಳ್ಳೆ ಶಿಷ್ಯ ಸಿಕ್ಕಿದರೆ ಕೇವಲ ಮಹೇಶ್ ಒಳ್ಳೆ ಪ್ರಿಯರು. ಹಾಗಾಗಿ ಹಾಗೆ ರಾಜೇಶ್ ಕೃಷ್ಣನ್ ಅವರು ಒಂದೆರಡು ಮಾತಾಡ್ತಾ ಇದ್ದಾರೆ. ಕಲಾವಿದರ ದಸರಾ ಕಾರ್ಯಕ್ರಮ ಬಹಳ ಚಿಕ್ಕದಾದ ಬಹಳ ಚೊಕ್ಕಟ್ಟವಾಗಿ ಈ ಸಂಘದವರು ನಡೆಸಿದ್ದಾರೆ. ಕಲಾವಿದರಿಗೊಂದು ಒಳ್ಳೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಈ ಒಂದು ಸಂಸ್ಥೆ ಇದೇ ರೀತಿ ಹೆಚ್ಚೆಚ್ಚಿಗೆ ಕಲಾವಿದರ ಗುರುತಿಸಿ ಕಲಾ ಸೇವೆಗೆ ಪ್ರೋತ್ಸಾಹ ಕೊಡಲಿ ಅಂತ ಹೇಳಿ ಭಗವತಿ ಚಾಮುಂಡಿ ದೇವಿಯ ಚರಣಾವನಿಗೆ ಪ್ರಾರ್ಥನೆ ಮಾಡ್ತಾ ಸಮಸ್ತ ಜನ ಇಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ.
ನೆಲಮೂಲ ಸಂಸ್ಕೃತಿಯನ್ನು ಚಿತ್ರಗೊಳಿಸಲು ಹೊರಟಿರುವ ಮನುವಾದಿಗಳ ಹುನ್ನಾರ ಮತ್ತು ಸಂಸದ ಪ್ರತಾಪ್ ಸಿಂಹ ಗೂಂಡ ವರ್ತನೆ ಖಂಡಿಸಿ ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟದಲ್ಲಿ ಅಕ್ಟೋಬರ್ 5ರಂದು ಮೂಲ ನಿವಾಸಿಗಳ ಐಕ್ಯತೆಗಾಗಿ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತದ ಮತ್ತು ಪೊಲೀಸ್ ಇಲಾಖೆಯ ಅನುಮತಿಯನ್ನು ಪಡೆಯಲಾಗಿತ್ತು. ಇಂಥ ಸಂದರ್ಭದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದ ಪ್ರತಾಪ್ ಸಿಂಹರವರು ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿದ್ದಂಥ ಸ್ಥಳಕ್ಕೆ ಗೂಂಡಾಗಳನ್ನ ಕಟ್ಕೊಂಡು ಅಕ್ರಮ ಪ್ರವೇಶ ಮಾಡಿ ಕಾರ್ಯಕ್ರಮಕ್ಕೆ ಹಾಕಿದ್ದ ವೇದಿಕೆಯ ಮತ್ತು ಶಾಮಿಯಾನನ ಧ್ವಂಸ ಮಾಡಿ ಗೂಂಡಾಗಿರಿನ ಪ್ರದರ್ಶನ ಮಾಡಿದ್ದಾರೆ. ಎದುರುಗಡೆ ಪೊಲೀಸ್ ಇದ್ರೂ ಕೂಡ ಪೊಲೀಸರನ್ನು ಕೂಡ ಷಂಡ್ರು ಅಂತ ಕರೆದ್ರೂ ಕೂಡ ಪೊಲೀಸರು ನಿಸ್ಸಹಾಯಕರಾಗಿ ಗೂಂಡಾಗಿರಿನ ನೋಡ್ತಾ ಮೌನ ವಹಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ತಾನೇ ಅನುಮತಿ ಕೊಟ್ಟಿದ್ರು ಕೂಡ ಜಿಲ್ಲಾಡಳಿತ ಮಹಿಷ ಅಭಿಮಾನಿಗಳಿಗೆ ಯಾವ ರೀತಿಯ ನೈತಿಕ ಬೆಂಬಲವನ್ನು ಕೊಡದೆ ಸಂಸದರ ಪರವಾಗಿ ನಿಂತು ಈ ದೇಶದ ಮೂಲ ನಿವಾಸಿಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಆಮೇಲೆ ಯಾರು ಸಾಮಾಜಿಕ ನ್ಯಾಯದ ವಿರೋಧಿಗಳಾಗಿದ್ದಾರೆ, ಯಾರು ಮೂಲ ನಿವಾಸಿಗಳ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ, ಯಾರು ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಾ ಇದ್ದಾರೆ, ಅಂತ್ಯವರಿಗೆ ಮೇಲೆ ಕ್ರಮ ಜರುಗಿಸಿದೆ, ಅಂತ್ಯವನ್ನ ಕಾನೂನು ಚೌಕಟ್ಟಿನ ಒಳಗಡೆ ಇಳಿದಿರಲಾರದೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಜಿಲ್ಲಾಡಳಿತ ತಂದಿದೆ. ಇವೆಲ್ಲದನ್ನ ಕಳಿಸಿ ಮೂಲ ನಿವಾಸಿಗಳ ಪ್ರಾಣ ವಂಶಸ್ಥ ಆತ್ಮಗೌರವ ಉದ್ದೀಪನಗೊಳಿಸುವ ಶೋಷಿತ ಸಮುದಾಯಗಳ ಭಾವನೆಯಲ್ಲಿ ಐಕ್ಯತೆಯನ್ನು ಉಂಟು ಮಾಡುವ ಸಲುವಾಗಿ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಅವರು ಸಂಸದರ ಮತ್ತು ಜಿಲ್ಲಾಡಳಿತದ ಜನವಿರೋಧಿ ನೀತಿ ಮತ್ತು ಆಡಳಿತದ ವೈಫಲ್ಯ ಇವುಗಳನ್ನ ನಡೆಸಿ ಚಾಮುಂಡಿ ಬೆಟ್ಟದಲ್ಲಿ ಐಕ್ಯತಾರಿಕ ಪರಿವರ್ತನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಎನ್ಸಿಸಿ ಕ್ಯಾಂಪ್ ನಡೆಸಲಾಯಿತು. ಬಳಿಕ ವಿದ್ಯಾರ್ಥಿಗಳಿಗೆ ಎನ್ಸಿಸಿ ಕುರಿತು ಮಾರ್ಗದರ್ಶನ ನೀಡಲಾಯಿತು. In clinical psychology. Recently, this camp, right? Yes. Will not be able to do that. Who did it? Who has done that kind of thing? Okay. Okay. What is the name of the book? English. English. ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಮಹಿಳಾ ಮತ್ತು ಮಕ್ಕಳ ದಸರಾ ಸಮಿತಿ ವತಿಯಿಂದ ನಗರದ ಜೆಕೆ ಮೈದಾನದಲ್ಲಿ ಮಹಿಳಾ ಮತ್ತು ಮಕ್ಕಳ ದಸರಾ ಕಾರ್ಯಕ್ರಮ ನಡೆಸಲಾಯಿತು. ಹಾಗೂ ಸ್ಪರ್ಧಿಗಳು ಮತ್ತು ಭಾಗವಹಿಸತಕ್ಕಂಥವ್ರುಗಳು ದಯಮಾಡಿ ಮಿಕ್ಕವರೆಲ್ಲರೂ ಸೈಡಿಗೆ ಬರಬೇಕು, ಒಂದು ಬದಿಯಲ್ಲಿ ಬರಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ದಯಮಾಡಿ
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ನಿನ್ನೆ ಮುಖರಾಗಿ ಗಾವಸಾಹಿ ಮತ್ತು ಸೆಕ್ರೆ ಎಲ್ಲಿ ಅವ್ರು ಡಿ ಡಿ ಪಿ ಇರಲಿ ಅವ್ರು ಇವರು ಬೇಕು ಮತ್ತು ಕೇವಲ ವಿಕಲಚೇತನ ಮಕ್ಕಳಿಗೆ ವಿಶೇಷ ಅವರ ಪ್ರತಿಭೆಯನ್ನ ಆ ಮಕ್ಕಳಲ್ಲಿರ್ತಕ್ಕಂಥ ಅಂತರಾಳದ ಭಾವನೆಗಳನ್ನ ಅವರನ್ನ ಅರ್ಧಂಥ ತಂದೆ ತಾಯಿಗಳ ಜೊತೆಯಲ್ಲಿ ನಿನ್ನೆಲ್ಲರ ಜೊತೆಯಲ್ಲಿ ತೋರ್ಪಡಿಸಿದ ಕೆಲಸದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಅವರೇ, ಪಾರಂಪರಿಕ ದಸರಾ ಕೇವಲ ಜಂಬೂ ಸವಾರಿಯನ್ನ ಕಾರ್ತೈತನ್ನ ಈ ಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಚಟುವಟಿಕೆಗಳಿಗೂ ಕೂಡ ಆಧಾರ ಸ್ತಂಭವಾಗಿದೆ. ಸುಮಾರು 20 ಉಪಸಮಿತಿಗಳಲ್ಲಿ 20 ಚಟುವಟಿಕೆಗಳು ನಡೀತಾ ಇವೆ. ಪ್ರತಿಯೊಂದು ಉಪಸಮಿತಿಯು ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಕೈ ಜೋಡಿಸಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ವಿಕಲಚೇತನ ಮಕ್ಕಳ ಜೊತೆಯಲ್ಲಿ ನಾವು ಬಲ ಕಲಿತಕ್ಕಂಥದ್ದು ನಿಜವಾಗ ಕೂಡ ಪುಣ್ಯದ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹೇಳಿ ನನಗೆ ಒಂದು ಹೆಣ್ಮಗು 6 ಮಗುವನ್ನು ನೋಡಿದೆ. ಆ ತಾಯಿ ಹೇಳಿದ್ರು 2.5 ತುಂಬಾ ಚೆನ್ನಾಗಿ ಲವಲವಿಕೆಯಿಂದ ಇದ್ರು, 2.5 ಆದ್ಮೇಲೆ ಜ್ವರ ಬಂದು ಈ ರೀತಿಯಾಗಿದೆ. ಆ ಭಗವಂತನ ಚಿಂತನೆ ಯಾವ ರೀತಿ ಇದೆಯೋ ಗೊತ್ತಿಲ್ಲ. ಆದ್ರೆ ಆ ಮಕ್ಕಳನ್ನ ಅರ್ಧ ತಂದು ತಾಯಿ ಆ ತಾಯಿಯ ಅಂತರಾಳದ ಭಾವನೆಯನ್ನು ನಾವು ನೋಡಿದಾಗ ಬೇರೆ ಮಕ್ಕಳಿಗಿನ ವಿಭಿನ್ನವಾಗಿ ಮಗುವನ್ನು ಕೂಡ ಪ್ರೀತಿಸ್ತಕ್ಕಂಥ ಹೃದಯ ಶ್ರೀಮಂತಿಕೆಯನ್ನ ಆ ಭಗವಂತ ಅವರು ಕರುಣಿಸಿದ್ದಾರೆ. ಸರ್ಕಾರ ಏನೆಲ್ಲ ಮಾಡ್ಬೋದು, ಸವಲತ್ತುಗಳನ್ನು ಕೊಡ್ಬೋದು, ಆದರೆ ಆ ಮಗುವನ್ನ ಮತ್ತೆ ಮುಖ್ಯವಾಹಿನಿಗೆ ತರ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಎಷ್ಟು ಮಟ್ಟಿಗೆ ಅದು ಸಫಲವಾಗ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಕಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಚಿಂತನೆ, ಒಂದು ನೋವಿನ ಸಂಗತಿ ಅನ್ನೋದನ್ನ ಹೇಳಿ ಆ ಮಕ್ಕಳಲ್ಲಿ ನಮಗೆ ಇದ್ದೇ ಇರ್ತಕ್ಕಂಥ ದೊಡ್ಡತನ ಇರ್ತದೆ. ತನ್ನ ತಂದೆ ತಾಯಿ ಇರ್ಬೋದು, ತನ್ನ ಅಣ್ಣ ತಮ್ಮ ಇರ್ಬೋದು, ಬೇರೆ ಬೇರೆ ಮನೆಗಳು ಇರ್ಬೋದು, ಎಲ್ಲರಲ್ಲೂ ಕೂಡ ತನ್ನನ್ನು ತಾನು ಸಮರ್ಪಣೆ ಮಾಡ್ತಕ್ಕಂಥ ದೊಡ್ಡ ಹೃದಯವನ್ನು ಆ ಭಗವಂತ ಅವರು ಕೊಡಿಸಿದ್ದಾರೆ. ನಾನಾದ್ರೂ ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಸ್ತೇನೆ, ಇಂಥ ಮಕ್ಕಳನ್ನ ಎಲ್ಲ ಒಂದು ಕಡೆ ಆರೈಸ್ತಕ್ಕಂಥದಕ್ಕೆ ಆ ಕುಟುಂಬಕ್ಕೆ ಶಕ್ತಿಯನ್ನು ಕೊಡಬೇಕಾಗ್ತದೆ. ನಾನು ಕೇಳಿದೆ ಹೆಣ್ಮಕ್ಳಿಗೆ, ನಾವು ಸಕಲೇಶ್ವರದ ಬಂದು ಮೈಸೂರಿನಲ್ಲಿ ಸಜ್ಜಾಗಿದ್ದೀವಿ, ನಮ್ಗೆ ಯಾವುದೇ ಕಾರಣ ಸವಲತ್ತುಗಳು ಸರ್ಕಾರ ಕೊಟ್ಟಿಲ್ಲ ಅನ್ನೋ ಮಾತು ಹೇಳಿ ತಕ್ಷಣ ಶಾಸಕರು ನಾಗೇಂದ್ರ ಅವರೊಟ್ಟಿಗೆ ಸ್ಪಂದಿಸಿ ನಾನು ಅಧಿಕಾರಿಗೆ ಸೂಚನೆ ಕೊಟ್ಟೆ. 8 ಮುಗಿದ್ಮೇಲೆ 10 ಒಳಗೆ ಈ ರೀತಿಯಾಗಿರ್ತಕ್ಕಂಥ ಮಕ್ಕಳನ್ನ ನೋಡ್ಕೊಳ್ತಕ್ಕಂಥ ಪೋಷಕರಿಗೆ ಸರ್ಕಾರವು ಕೂಡ ತನ್ನ ಕೈಲಾದ ಅಳಿವಿನ ಸೇವೆಯನ್ನು ಮಾಡ್ತಾ ಇದೆ ಅನ್ನೋ ತೋರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೇನೆ. 10 ಅದಾಗಲಿಲ್ಲ ಅಂದ್ರೆ ನನ್ನನ್ನು ಇಲ್ಲ ಶಾಸಕರನ್ನು ಇಲ್ಲ ಲೋಕಸಭಾ ಸದಸ್ಯರನ್ನು ತಾವು ಸಂಪರ್ಕ ಬೆಳೆಸಿ ತಿಳಿಸಿದ್ರೆ ಈ ಭಾಗದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಈ ರೀತಿ ಇರ್ತಕ್ಕಂಥ ಯಾವುದೇ ಮಕ್ಕಳಿಗೂ ಕೂಡ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಸವಲತ್ತುಗಳನ್ನ ನೂರಕ್ಕೆ 100 ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವ ಸೂಚನೆಯನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ಇನ್ನು ಕಾರ್ಯಕ್ರಮದಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಹಾಗೂ ವಾಕ್ ಮತ್ತು ಶ್ರವಣ ದೋಷ ಸಂಸ್ಥೆ ವಿದ್ಯಾರ್ಥಿಗಳು ನೃತ್ಯ ಮಾಡುವ ಮೂಲಕ ಪ್ರೇಕ್ಷಕರನ್ನು ಗಮನ ಸೆಳೆದರು.
ಸಾಂಸ್ಕೃತಿಕ ದಸರಾ ಮಹೋತ್ಸವ ಹಿನ್ನೆಲೆ ಜನಪ್ರಿಯ ಆಹಾರ ಮೇಳದಲ್ಲಿ ಆಹಾರ ಪ್ರಿಯರಿಂದ ಖಾದ್ಯ ಪ್ರಿಯರಲ್ಲಿ ಬಹುತೇಕ ಇಷ್ಟವಾಗುವ ಮಾಂಸಾಹಾರ ಆಹಾರವನ್ನು ಸವಿಯಲು ಜನರು ಮುಗಿಬಿದ್ದಿದ್ದು ಕಂಡುಬಂದಿತ್ತು. ಶ್ರೀರಂಗಪಟ್ಟಣ ದಸರಾಗೆ ಪ್ರತಿಭಟನೆ ಆವಿಸಿ ಕಬ್ಬು ಬೆಳೆಗಾರ ಸಮಸ್ಯೆ ಕುರಿತು ಧರಣಿ. ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯ. ರೈತ ಸಂಘದ ಕಾರ್ಯಕರ್ತರಿಂದ ಎಚ್ಚರಿಕೆ. ಸರ್ಕಾರಕ್ಕೆ ಪ್ರತಿಭಟನೆ ಎಚ್ಚರಿಕೆ ರವಾನೆ. ನೆರೆ ಪರಿಹಾರ ಹೆಸರಿನಲ್ಲಿ ಅಕ್ರಮ. ಅಕ್ರಮ ಪರಿಹಾರ ಸಾಮಗ್ರಿ ಸಾಗಿಸುತ್ತಿದ್ದ ವ್ಯಕ್ತಿ ಅರೆಸ್ಟ್. ತನ್ನ ಮನೆಗೆ ದಿನಬಳಕೆ ವಸ್ತುಗಳ ಸಾಗಾಟ. ವಾಹನ ಅಡ್ಡಗಟ್ಟಿ. ಗ್ರಾಮಸ್ಥರಿಂದ ತರಾಟೆ. ಬಾಗಲಕೋಟೆ ಜಮಖಂಡಿ ಗ್ರಾಮದಲ್ಲಿ ಘಟನೆ. ಮೈಸೂರು ದಸರಾ ಜಂಬೂ ಸವಾರಿಗೆ ದಿನಗಣನೆ. ರಸ್ತೆಗಳಲ್ಲಿ ಮರದ ಬ್ಯಾರಿಕೇಡ್ ಅಳವಡಿಕೆ. ಬನ್ನಿ ಮಂಟಪದವರೆಗೆ ಬ್ಯಾರಿಕೇಡ್ ನಿರ್ಮಾಣ. ಬಿಗಿ ಭದ್ರತೆಯಲ್ಲಿ ಸಾಗುವ ಜಂಬೂ ಸವಾರಿಗೆ ಸಿದ್ಧತೆ. ಜೈಷ್ ಉಗ್ರರು ದೆಹಲಿ ಪ್ರವೇಶಿಸುವ ಶಂಕೆ. ದೆಹಲಿಯಲ್ಲಿ ಉಗ್ರರು ದಾಳಿ ಸಾಧ್ಯತೆ. ದೆಹಲಿಯ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಬಂದೋಬಸ್ತ್. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ. ಕೇಂದ್ರ ಸಚಿವ ಅಮಿತ್ ಶಾ ರಿಂದ ಹಸಿರು ನಿಶಾನೆ. ದೆಹಲಿ ಮಾತೆ ಕ್ಷೇತ್ರಗಳ ನಡುವೆ ಸಂಚಾರ. ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧೀಜಿ ನಿತ್ಯ ನೆನಪು. ಗಾಂಧಿ ಪ್ರತಿಮೆ ಪುತ್ಥಳಿಗೆ ವಿಶೇಷ ಪೂಜೆ. ಸಾರ್ವಜನಿಕ ಬಸ್ ವ್ಯವಸ್ಥೆಗೂ ಗಾಂಧಿ ಹೆಸರು. ಬಲವಂತದ ದುಡಿಮೆಯ ಸರಕಿಗೆ ಅಮೆರಿಕ ನಿಷೇಧ. ಉಭಯ ರಾಷ್ಟ್ರಗಳು ಉತ್ಪಾದಿಸುವ ಇತರೆ ಆಮದು ಸರಕನ್ನು ನಿಷೇಧಿಸಿದ ಅಮೆರಿಕ ಸರ್ಕಾರ. ಪಾಕ್ ವಿರುದ್ಧ 7 ದಶಕದ ಕಾನೂನು ಹೋರಾಟದಲ್ಲಿ ಜಯ. ನಿಜಾಮರ ಆಸ್ತಿ ಹಕ್ಕು ಭಾರತದೆಯಿಂದ ಲಂಡನ್ ಹೈಕೋರ್ಟ್. ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಪಾಕ್ಗೆ ತೀವ್ರ ಮುಖಭಂಗ. ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹೆಚ್ಚುವ ಭೀತಿ. ಕಳವಳ ವ್ಯಕ್ತಪಡಿಸಿದ ಅಮೆರಿಕ. ಉಗ್ರರ ಗುಂಪುಗಳ ಮೇಲೆ ಕಾಶ್ಮೀರ ನಿಯಂತ್ರಣ ಹೊಂದದೇ ಇದ್ರೆ ಕಾಶ್ಮೀರದ ಸಲುವಾಗಿ ದಾಳಿ ಸಾಧ್ಯತೆ. ನೋಡಿದ್ರಲ್ಲ ಸುದ್ದಿಗಳ ಸುರಿಮಳೆ. ಮತ್ತೆ ಭೇಟಿಯಾಗೋಣ ಮುಂದಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ. ಅಲ್ಲಿ ತನಕ ನೋಡ್ತೀರಿ ಸಮರ ಟಿವಿ. ಜಸ್ಟ್ ಥಿಂಕ್ ಪಾಸಿಟಿವ್.